ಆಗಿದ್ದಾರೆ. ಇನ್ನು ಆಶೀರ್ವಾದವನ್ನು ಕೂಡ ಪಡೆದಿದ್ದಾರೆ. ಅಡ್ವಾಣಿಯವರ ಆಶೀರ್ವಾದ ಪಡೆದ ನಂತರ ನರೇಂದ್ರ ಮೋದಿ ರಾಷ್ಟ್ರಪತಿಗಳ ಭೇಟಿಗೂ ಕೂಡ ಮೊದಲು ಅಡ್ವಾಣಿಯವರ ಭೇಟಿಯನ್ನು ಆಗಿರುವಂಥದ್ದು. ಎಲ್ಕೆ ಅಡ್ವಾಣಿ ನಿವಾಸಕ್ಕೆ ನರೇಂದ್ರ ಮೋದಿಯವರು ಭೇಟಿಯನ್ನ ನೀಡಿರುವಂತದ್ದು. ಸಂಸದೀಯ ನಾಯಕರಾಗಿ ಆಯ್ಕೆಯಾದ ಬಳಿಕ ಎಲ್ಕೆ ಅಡ್ವಾಣಿ ಬಿಜೆಪಿಯ ಹಿರಿಯ ನಾಯಕ ಎಲ್ಕೆ ಅಡ್ವಾಣಿ ಅವರಾಗಿದ್ದಾರೆ. ಇನ್ನು ಅಡ್ವಾಣಿಯವರ ಆಶೀರ್ವಾದವನ್ನ ಕೂಡ ಪಡೆದಿದ್ದಾರೆ ನರೇಂದ್ರ ಮೋದಿಯವರು. ಭೇಟಿಗೂ ಮೊದಲು ಅಡ್ವಾಣಿ ಅವರನ್ನ ಭೇಟಿಯಾಗಿದ್ದಾರೆ. ಇನ್ನು ಮುರಳಿ ಮನೋಹರ್ ನಿವಾಸಕ್ಕೂ ಕೂಡ ಮೋದಿ ಭೇಟಿಯನ್ನ ನೀಡಿದ್ರು. ಇನ್ನು ಮುರಳಿ ಮನೋಹರ್ ಜೋಶಿ ಅವರ ಆಶೀರ್ವಾದವನ್ನು ಕೂಡ. ಸತತ ಮೂರನೇ ಬಾರಿಯ ಅವಧಿಗೆ ಸರ್ಕಾರ ರಚಿಸಲು ಹಕ್ಕು ಮಂಡಿಸುವ ನರೇಂದ್ರ ಮೋದಿ ಅವರು ಬಿಜೆಪಿಯ ಹಿರಿಯ ನಾಯಕ ಎಲ್ ಕೆ ಅಡ್ವಾಣಿ ಮತ್ತು ಮುರಳಿ ಜೋಶಿ ಅವರನ್ನ ಭೇಟಿಯಾದರು. ಅವರ ಆಶೀರ್ವಾದವನ್ನ ಕೂಡ ಪಡೆದರು. ಬಿಜೆಪಿಯ ಪಕ್ಷದ ನಾಯಕ ಮತ್ತು ಲೋಕಸಭೆಯಲ್ಲಿ ಬಿಜೆಪಿ ನಾಯಕರಾಗಿ ಆಯ್ಕೆಯಾದ ಬಳಿಕ ವಾರ ಅಡ್ವಾಣಿ ಮತ್ತು ಜೋಶಿಯವರ ನಿವಾಸಕ್ಕೆ ತೆರಳಿ ಹೂಗುಚ್ಛವನ್ನ ನೀಡಿ ಕೂಡ ಆಡಿರುವಂತದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರ. ಇನ್ನು ಮೋದಿ ಅವರು ಇಂದು ಭವನಕ್ಕೆ ತೆರಳಿ ದ್ರೌಪದಿ ಮುರ್ಮು ಅವರನ್ನ ಕೂಡ ಭೇಟಿಯಾಗಿ ಸರ್ಕಾರ ರಚನೆಗೆ ಕೂಡ ಮಂಡಿಸಲಿದ್ದಾರೆ. ಇನ್ನು ಮಂಡಿಸಿರುವಂತದ್ದು ಕೂಡ ಹೌದು. ಹಾಗೆ ಲೋಕಸಭಾ ಬಿಜೆಪಿ 240 ಸ್ಥಾನಗಳನ್ನ ಪಡೆದಿದ್ರೆ ಎನ್ಡಿಎ 293 ಸ್ಥಾನಗಳಿದ್ದು 543 ಸದಸ್ಯ ಬಲದ ಲೋಕಸಭೆಯಲ್ಲಿ ಬಹುಮತ. ಹೀಗಾಗಿ ಸತತ ಮೂರನೇ ಅವಧಿಗೆ ಸರ್ಕಾರ ರಚಿಸಲು ಹಾಗೂ ಮುನ್ನ ನರೇಂದ್ರ ಮೋದಿ ಅವರು ಬಿಜೆಪಿ ಹಿರಿಯ ನಾಯಕ ಎಲ್ ಕೆ ಅಡ್ವಾಣಿ ಮತ್ತು ಮುರಳಿ ಮನೋಹರ್ ಜೋಶಿ ಭೇಟಿಯಾದರು. ಅವರ ಆಶೀರ್ವಾದವನ್ನ ಕೂಡ ಪಡೆದಿದ್ದಾರೆ.